इडली दोसे चपाती एंड प्लेन राइस के साइड कॉम्बिनेशन टमेटो गार्लिक चटनी ना इंस्टेंट हेग नोड़ हमसा बाइट्स के निम्ने वेलकम नहीं सब्सक्राइब मे इवागले सब्सक्राइब मी टमेटो बेल्लुली चटनी तुम्बाने टेस्टी आगिरुत्ते हागे हेल्थ्गू कूड़ा ओळ्ळेदु इदन्न नीवु 15 डेसु फ्रिज्जल्लि इट्रूनु केडोदिल्ल हागिद्रे हेगे माडोदु अंत नोडोण बन्नि मोदलिगे चटनी जार तगोंडिदीनि अदक्के मूरु मीडियम सैज़ टमेटो कट माडिरोदन्न हाकोळ्ता इदीनि हागे ओंदु दप्प गेड्डे इरुवंत बेल्लुली बिड्सिकोंडिरुवंतद्दु नेक्स्टु रुचिगे तक्कष्टु उप्पु हाकोळ्तीनि हागे ಚೆನ್ನಾಗಿ ರೋಸ್ಟ್ ಮಾಡಿ ಸಿಪ್ಪೆ ತೆಗೆದಿರುವಂತ ಕಡಲೆ ಬೀಜ 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಬೇಕು 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಚಿಲ್ಲಿ ಪೌಡರ್ ನಾನು ಇಲ್ಲಿ ಮೆಣಸಿನಕಾಯಿ ಯೂಸ್ ಮಾಡ್ತಾ ಇಲ್ಲ ಬದಲಿಗೆ ಚಿಲ್ಲಿ ಪೌಡರೇ ಹಾಕೊಳ್ತಾ ಇದೀನಿ ಹಾಗೆ 1/2 ಟೀ ಸ್ಪೂನ್ ಅಷ್ಟು ಅರಶಿನ ಈಗ ಇದನ್ನ ಗ್ರೈಂಡ್ ಮಾಡ್ಕೊಳ್ತೀನಿ ರೆಡಿ ಆಗಿದೆ ನೋಡಿ ಎಷ್ಟು ಫ್ಲಫಿಯಾ ಕಾಣಿಸ್ತಿದೆ ಈ ರೀತಿ ನೀವು ಗ್ರೈಂಡ್ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಚಟ್ನಿ ಈಗ ಇದನ್ನ ಒಗ್ಗರಣೆ ಮಾಡ್ಕೊಳ್ಳಬೇಕು ಅದಕ್ಕೆ ಅಂತ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ 1/2 ಟೀ ಸ್ಪೂನ್ ಅಷ್ಟು ಮೆಂತ್ಯ ಕಾಳು 1/2 ಟೀ ಸ್ಪೂನ್ ಅಷ್ಟು ಜೀರಿಗೆ 1/2 ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಗೆ 1/2 ಟೀ ಸ್ಪೂನ್ ಅಷ್ಟು ಸಾಸಿವೆ ನೆಕ್ಸ್ಟ್ 1 ಪಿಂಚ್ ಅಷ್ಟು ಹಿಂಗ್ ಹಾಕೊಳ್ತಾ ಇದೀನಿ ಹಾಗೆ ಕರಿಬೇವಿನ ಸೊಪ್ಪು ಈಗ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ಈ ಟೊಮೆಟೊ ಬೆಳ್ಳುಳ್ಳಿ ಚಟ್ನಿ ತುಂಬಾ ಟೇಸ್ಟಿ ಆಗಿರುತ್ತೆ ಅಂಡ್ ಸ್ಪೈಸಿ ಆಗೂ ಕೂಡ ಇರುತ್ತೆ ದೋಸೆಗೆ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳಬಹುದು ಒಂದೇ ತರ ಕಾಯಿ ಚಟ್ನಿ ತಿಂದು ಬೋರ್ ಆಗಿದ್ದಾಗ ಈ ಚಟ್ನಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಈಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಟೊಮೆಟೊ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದೀನಿ ಈಗ ಇದನ್ನ ಲೋ ಫ್ಲೇಮ್ ಅಲ್ಲಿ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳಬೇಕು ಈ ಚಟ್ನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಬಟ್ ತುಂಬಾನೇ ಟೇಸ್ಟಿ ಆಗಿರುತ್ತೆ ಅಂಡ್ ನೀವು ತುಂಬಾ ದಿನ ಇದನ್ನ ಪ್ರಿಸರ್ವ್ ಮಾಡಿ ಇಡಬಹುದು ಚಟ್ನಿಗೆ 1/4 ಕಪ್ ಅಷ್ಟು ನೀರು ಹಾಕೊಳ್ತಾ ಇದೀನಿ ಜಾರ್ಗೆ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡಿ ಹಾಕೊಳ್ತಾ ಇರೋದು ತುಂಬಾ ನೀರು ಹಾಕೊಳ್ಳಬೇಡಿ ಹಾಗೆ ತುಂಬಾನೋ ಗಟ್ಟಿ ಮಾಡ್ಕೊಳ್ಳಬಾರದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಳ್ಳಬೇಕು ಹಾಗೆ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದೀನಿ ಚಟ್ನಿಗೆ ಒಂದು ಒಳ್ಳೆ ಕಲರ್ ಬರುತ್ತೆ ಇದು ಆಪ್ಷನಲ್ ಇಲ್ಲ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಳಬಹುದು ನಾನು ಕಲರ್ ಗೋಸ್ಕರ ಆಡ್ ಮಾಡಿದಿನಿ ಅಷ್ಟೇ 1-2 ಮಿನಿಟ್ಸ್ ಕುದಿಸ್ಕೊಂಡಿದ್ದೀನಿ ನೋಡಿ ಈ ಕಲರ್ ಬಂದಿದೆ ಚಟ್ನಿ ರೆಡಿ ಆಗಿದೆ ಸೋ ಈಗ ಇದನ್ನ ನಾನು ಸರ್ವ್ ಮಾಡ್ಕೊಳ್ತೀನಿ ಇಡ್ಲಿಗೆ ದೋಸೆಗೆ ಉತ್ತಪ್ಪಂಗೆ ಮತ್ತೆ ಪೊಂಗಲ್ಗೆ ವೈಟ್ ರೈಸ್ ಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಟ್ರೈ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಪ್ರೆಸ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ವಿತ್ ಯುವರ್ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಮತ್ತೆ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ